ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ ಅಲ್ಲಿ ನಾನು ಮಾಡಿ ತೋರಿಸ್ತಿರೋಂಥ ಅಡುಗೆ ಬಾಳೆಕಾಯಿ ಫ್ರೈ. ಇಲ್ಲಿ ನಾನು 2 ಮೀಡಿಯಂ ಸೈಜಷ್ಟು ಬಾಳೆಕಾಯಿನ ಸಿಪ್ಪೆ ತೆಗೆದು ರೌಂಡ್ ರೌಂಡ್ ಆಗಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಬಾಳೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡರು, 1 ಸ್ಪೂನು ಮಾಮೂಲಿ ನಾರ್ಮಲ್ ಚಿಲ್ಲಿ ಪೌಡ್ರು ಮತ್ತು 1/2 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಹಾಕಿದ್ದೀನಿ, ಸ್ವಲ್ಪ ಹಳದಿ ಪೌಡ್ರು, ಸ್ಮಾಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೀಸ್ಪೂನಷ್ಟು ಜೀರಿಗೆ ಪೌಡ್ರು ಮತ್ತು 1/2 ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ತಿದ್ದೀನಿ. ಆಮ್ಚೂರ್ ಪೌಡ್ರ್ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸ್ವಲ್ಪ, ನಾನಿಲ್ಲಿ ತೋರಿಸಿದ್ದೀನಲ್ಲ ಸ್ಪೂನಲ್ಲಿ ಹಾಕೋದಿದ್ರೆ ಒಂದು 4 ಸ್ಪೂನಷ್ಟು ಹಾಕಿ ಸಾಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ, ಲಿಕ್ವಿಡ್ ಆಗಿಬಿಡುತ್ತೆ, ಅದು ಫ್ರೈ ಆಗೋದಿಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಹಾಗೆ ಮುಚ್ಚಿಡಿ. ಈಗ 20 ನಿಮಿಷ ಆದ ನಂತರ ಒಂದು ದಪ್ಪ ತಳ ಇರೋಂಥದ್ದು ಫ್ರೈ ಪಾನಲ್ಲಿ, ನಾನಿಲ್ಲಿ ಕಾಸ್ಟ್ ಐರನ್ ಪಾತ್ರೆ ತೊಗೊಂಡಿದ್ದೀನಿ, ತವ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮಿಕ್ಸ್ ಮಾಡಿಟ್ಟಿರುವಂಥ ಬಾಳೆಕಾಯಿನ ಇದಕ್ಕೆ ಹರಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಶಾರ್ಪ್ ಇರುವಂಥ ಸ್ಪೂನ್ ತೊಗೊಳ್ಳಿ ತಿರುಗಿಸ್ಲಿಕ್ಕೆ. ಎಲ್ಲ ಚೆನ್ನಾಗಿ ಹರಡಿ ಒಂದು ಸೈಡ್ ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷದಲ್ಲಿ ಇದು ಬಿಸಿಯಾಗಿ ಚೆನ್ನಾಗಿ ಬೇಯುತ್ತೆ. ಇದಂತೂ ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರ್ ರೊಟ್ಟಿ ಊಟ ಮಾಡಲಿಕ್ಕೆ, ಸೈಡ್ ಡಿಶ್ ಆಗಿ ಇಲ್ಲ ಸಂಜೆ ಹೊತ್ತು ಹಾಗೆ ಸಹ ಸ್ನ್ಯಾಕ್ಸ್ ಥರನೂ ಸಹ ತಿನ್ಬೋದು. ನಾನು ಇದರಲ್ಲಿ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೀನಿ. ಇನ್ನು ಮುಚ್ಚುವ ಅವಶ್ಯಕತೆ ಇಲ್ಲ. ಹಾಗೆ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬಾಳೆಕಾಯಿ ತುಂಬಾ ಬೇಗ ಬೇಯುತ್ತೆ, ತುಂಬ ಹೊತ್ತೇನು ತೊಗೊಳ್ಳಲ್ಲ. ನೋಡಿ ತುಂಬಾ ಟೇಸ್ಟಾಗಿರುತ್ತೆ. ಈಗ ಬಿಸಿ ಬಿಸಿಯಾದಂಥ ಬಾಳೆಕಾಯಿ ಫ್ರೈ ರೆಡಿ. ನಾನು ಮಾಡಿರುವಂಥ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶ್ರೀ ಮುಕುಂದ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ.